ಆತ್ಮೀಯ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಮುಂಬರ್ತಕ್ಕಂಥ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಗಣಿತ ವಿಷಯದಲ್ಲಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ರಚನೆಯಾಗುತ್ತದೆ ಎಂಬುದರ ಬಗ್ಗೆ ಅಂದರೆ ಅದು ಯಾವ ಒಂದು ಆಧಾರದಲ್ಲಿ ಯಾವ ನೀಲ ನಕ್ಷೆ ಆಧಾರದಲ್ಲಿ ತಯಾರಿಸಲ್ಪಡುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಏಕೆಂದರೆ ಈಗಾಗಲೇ ತಮಗೆ ತಿಳಿದಿರುವಂತೆ ಈಗಾಗಲೇ ಕರ್ನಾಟಕ ಪರೀಕ್ಷಾ ಮಂಡಳಿಗೂ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದೆ ಆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಆಧಾರವಾಗಿಟ್ಟುಕೊಂಡು ಮತ್ತು ಕಳೆದ ಸಲ ಆ ಒಂದು ಪರೀಕ್ಷಾ ಮಂಡಳಿ ನೀಡಿರತಕ್ಕಂಥ ಅಂಶಗಳನ್ನು ತೆಗೆದುಕೊಂಡು ಈ ಒಂದು ನೀಲ ನಕ್ಷೆಯನ್ನು ತಯಾರಿಸಲಾಗಿದೆ ಮೊದಲಿಗೆ ನಾವು ವಿಷಯಾಂಶಗಳಿಗೆ ಅಂಕ ಹಂಚಿಕೆ ಅಂದರೆ ಟೀಮ್ ಆಧಾರಿತವಾಗಿ ಅಂಕವನ್ನು ನಿಗದಿಪಡಿಸಲಾಗಿದೆ ಹಾಗಾಗಿ ಯಾವ ಯಾವ ಒಂದು ವಿಷಯಾಂಶಗಳಿಗೆ ಎಷ್ಟು ಅಂಕಗಳು ನಿಗದಿಪಡಿಸಲಾಗಿದೆ ಮೊದಲು ತಿಳಿದುಕೊಳ್ಳೋಣ ಮೊದಲಿಗೆ ಒಂದನೇ ಒಂದು ವಿಷಯಾಂಶ ಅಂದರೆ ಬೀಜಗಣಿತ ಬೀಜಗಣಿತದಲ್ಲಿ ನಾಲ್ಕು ಅಧ್ಯಾಯಗಳು ಬರಲಿದ್ದು ಸಮಾಂತರ ಶಿಟಿಗಳು ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣಗಳ ಜೋಡಿ ಬಹುಪದೋಕ್ತಿಗಳು ಮತ್ತು ವರ್ಗ ಸಮೀಕರಣಗಳು ನಾಲ್ಕು ಅಧ್ಯಾಯದ ಮೇಲೆ ಒಟ್ಟು ಇಪ್ಪತ್ತಾರು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಇನ್ನು ರೇಖಾ ಗಣಿತಕ್ಕೆ ಸಂಬಂಧಪಟ್ಟಂತೆ ರೇಖಾಗಣಿತದಲ್ಲಿ ತ್ರಿಭುಜಗಳು ವೃತ್ತಗಳು ಮತ್ತು ರಚನೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಹದಿನೇಳು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಇನ್ನು ಮೂರನೇ ವಿಷಯಾಂಶ ಅಥವಾ ತೀಮಂದರೆ ಕ್ಷೇತ್ರಗಣಿತ ಇಲ್ಲಿ ಎರಡು ಅಧ್ಯಾಯಗಳಿವೆ ಒಂದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಮತ್ತು ಮೇಲ್ಮ ವಿಸ್ತೀರ್ಣಗಳು ಮತ್ತು ಘನಫಲಗಳು ಇದಕ್ಕೆ ಹತ್ತು ಅಂಕವನ್ನು ನಿಗದಿಪಡಿಸಲಾಗಿದೆ ಅಲ್ಲದೆ ಮುಂದಿನ ಥೀಮ್ ಅಂತಂದರೆ ತ್ರಿಕೋನಮಿತಿ ತ್ರಿಕೋನ ಮಿತಿಯಲ್ಲಿ ಎರಡು ಅಧ್ಯಾಯಗಳು ಬರಲಿದ್ದು ತ್ರಿಕೋನ ಮಿತಿಯ ಪ್ರಸ್ತಾವನೆ ಮತ್ತು ತ್ರಿಕೋನ ಮಿತಿಯ ಕೆಲವು ಅನುಭಯಗಳನ್ನು ತೆಗೆದುಕೊಂಡಾಗ ಒಟ್ಟು ಇಲ್ಲಿ ನಮಗೆ ಒಂಬತ್ತು ಅಂಕ ಇಲ್ಲಿ ನಿಗದಿಪಡಿಸಲಾಗಿದೆ ಮುಂದಿನ ಥೀಮ್ ಅಂತ ಹೇಳಿದರೆ ಸಂಖ್ಯಾಶಾಸ್ತ್ರ ಸಂಖ್ಯಾಶಾಸ್ತ್ರದಲ್ಲಿ ಎರಡು ಅಧ್ಯಾಯಗಳು ಒಂದು ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಇದಕ್ಕೆ ಒಂಬತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಆರನೇ ಥೀಮ್ ಅಂತಂದರೆ ನಿರ್ದೇಶಾಂಕ ರೇಖಾ ಗಣಿತ ಇಲ್ಲಿ ಒಂದೇ ಒಂದು ಅಧ್ಯಾಯವಿದ್ದು ಅದು ನಿರ್ದೇಶಾಂಕ ರೇಖಾ ಗಣಿತ ಅಲ್ಲಿ ಒಟ್ಟು ಐದು ಅಂಕಕ್ಕೆ ನಿಗದಿಪಡಿಸಲಾಗಿದೆ ನಂತರ ಏಳನೇ ಒಂದು ಥೀಮ್ ಅಂತ ಹೇಳಿದರೆ ಸಂಖ್ಯಾ ಪದ್ಧತಿ ಈ ಸಂಖ್ಯಾ ಪದ್ಧತಿಯಲ್ಲಿ ವಾಸ್ತವ ಸಂಖ್ಯೆಗಳು ಅಧ್ಯಾಯವನ್ನು ತೆಗೆದುಕೊಳ್ಳಲಾಗಿದೆ ಇದು ನಾಲ್ಕು ಅಂಕಕ್ಕೆ ನಿಗದಿಪಡಿಸಲಾಗಿದೆ ಹಾಗಾಗಿ ಒಟ್ಟಾರೆಯಾಗಿ ಏಳು ಥೀಮ್ಗಳ ಆಧಾರದ ಮೇಲೆ ಮೂವತ್ತೆಂಟು ಪ್ರಶ್ನೆಗಳು ಬರಲಿದ್ದು ಎಂಬತ್ತು ಅಂಕ ನಿಗದಿಪಡಿಸಲಾಗಿದೆ ಹಾಗಾಗಿ ಈಗ ನಾವು ಮೊನ್ನೆ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಯಾವ ಒಂದು ಥೀಮ್ ಆಧಾರಿತವಾಗಿ ಎಷ್ಟು ಅಂಕಗಳು ಬಂದಿದ್ದಾವೆ ಅಂತಕ್ಕಂಥದ್ದು ನೋಡಿದಾಗ ಸಮಾಂತರ ಶ್ರೇಣಿಗಳಲ್ಲಿ ಒಟ್ಟು ನಮಗೆ ಎಂಟು ಅಂಕಗಳು ಒಂದು ಅಂಕದ ಒಂದು ಬಹು ಆಯ್ಕೆ ಒಂದು ಕಿರು ಉತ್ತರ ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಎಂಟು ಅಂಕಗಳು ನಿಗದಿಪಡಿಸಲಾಗಿದೆ ಬೀಜಗಣಿತಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಇನ್ನೊಂದು ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣಗಳಲ್ಲಿ ಏಳು ಅಂಕಗಳು ಬಹುಪದೋಕ್ತಿಯಲ್ಲಿ ಒಂದು ಒಂದು ಮೂರು ಅಂದರೆ ಕಿರು ಉತ್ತರ ಮತ್ತು ಬಹು ಆಯ್ಕೆ ಮತ್ತು ಮೂರು ಅಂಕದ ಆಂತರಿಕ ಆಯ್ಕೆಯ ಪ್ರಶ್ನೆಯನ್ನು ಒಳಗೊಂಡಂತೆ ಒಟ್ಟು ಐದು ಅಂಕಗಳು ವರ್ಗ ಸಮೀಕರಣದಲ್ಲಿ ಆರು ಅಂಕಗಳು ಮುಂದೆ ರೇಖಾಗಣಿತದ ವಿಷಯಾಂಶದ ಒಂದು ವಿಶ್ಲೇಷಣೆ ನೋಡಿದಾಗ ತ್ರಿಭುಜಗಳಲ್ಲಿ ಎಂಟು ಅಂಕ ವೃತ್ತಗಳಲ್ಲಿ ನಾಲ್ಕು ಅಂಕ ರಚನೆಗಳಲ್ಲಿ ಐದು ಅಂಕ ಈಗ ಒಟ್ಟು ಹದಿನೇಳು ಅಂಕಗಳನ್ನು ಅಲ್ಲಿ ನಿಗದಿಪಡಿಸಲಾಗಿದೆ ನಂತರದಲ್ಲಿ ಕ್ಷೇತ್ರಗಣಿಕೆ ಸಂಬಂಧಪಟ್ಟಂತೆ ಕ್ಷೇತ್ರಗಣಿತದಲ್ಲಿ ನಮಗೆ ಎರಡು ಅಧ್ಯಾಯಗಳು ಬರಲಿದ್ದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣದಲ್ಲಿ ಮೂರು ಅಂಕದ ಬಹು ಮೂರು ಅಂಕದ ಆಂತರಿಕ ಆಯ್ಕೆ ಉಳಿತಕ್ಕಂಥ ಒಂದು ಪ್ರಶ್ನೆ ಮತ್ತು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲದಲ್ಲಿ ಏಳು ಅಂಕಗಳು ಒಟ್ಟು ಹತ್ತು ಅಂಕಗಳ ಒಂದು ಪ್ರಶ್ನೆಗಳು ಇರಲಿದವೆ ಅಲ್ಲದೆ ತ್ರಿಕೋನ ಮಿತಿಯಲ್ಲಿ ತೆಗೆದುಕೊಂಡಾಗ ತ್ರಿಕೋನ ಮಿತಿಯ ಪ್ರಸ್ತಾವನೆಯಲ್ಲಿ ಐದು ಅಂಕ ಮತ್ತು ತ್ರಿಕೋನ ಮಿತಿಯ ಅನುಭವಗಳಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಒಟ್ಟು ಒಂಬತ್ತು ಅಂಕ ನಂತರದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಬಂದಾಗ ಸಂಖ್ಯಾಶಾಸ್ತ್ರದಲ್ಲಿ ನಮಗೆ ಆರು ಅಂಕ ಸಂಖ್ಯಾಶಾಸ್ತ್ರದಲ್ಲಿ ಮೂರು ಅಂಕದ ಒಂದು ಆಂತರಿಕ ಆಯ್ಕೆ ಪ್ರಶ್ನೆ ಇನ್ನೊಂದು ಓಜು ನಕ್ಷೆ ಒಟ್ಟು ಆರು ಅಂಕ ಮತ್ತು ಸಂಭವನೀತಿಯಲ್ಲಿ ಮೂರು ಅಂಕ ಒಟ್ಟು ನಂತರದಲ್ಲಿ ನಿರ್ದೇಶಾಂಕ ರೇಖಾ ಗಣಿತದ ವಿಷಯವನ್ನು ತೆಗೆದುಕೊಂಡಾಗ ಈ ಒಂದು ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ಒಟ್ಟು ಐದು ಅಂಕದ ಪ್ರಶ್ನೆ ಒಳಗೊಂಡಿದೆ ನಂತರದಲ್ಲಿ ಸಂಖ್ಯಾಶಾಸ್ತ್ರ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯಾ ಪದ್ಧತಿಯ ಒಂದು ತಗೊಂಡಾಗ ಇಲ್ಲಿ ನಮಗೆ ವಾಸ್ತವ ಸಂಖ್ಯೆಗಳು ಬರ್ತವೆ ವಾಸ್ತವ ಸಂಖ್ಯೆಯಲ್ಲಿ ಒಟ್ಟು ನಾಲ್ಕು ಅಂಕ ಒಳಗೊಂಡಿರುತ್ತದೆ ಹಾಗಾಗಿ ಒಟ್ಟಾರೆಯಾಗಿ ನಾವು ಈ ಒಂದು ನೀಲನಕ್ಷೆಯನ್ನು ತಯಾರಿಸಿದಾಗ ಸಮಾಂತರ ಶ್ರೇಣಿಯಲ್ಲಿ ತಾವು ನೋಡ್ತಾ ಇರಬಹುದು ಇಲ್ಲಿ ಗಮನಿಸಬಹುದು ಮಲ್ಟಿಪಲ್ ಚಾಯ್ಸ್ನಲ್ಲಿ ಒಂದು ಶಾರ್ಟ್ ಆನ್ಸರ್ನಲ್ಲಿ ಒಂದು ಟೂ ಮಾರ್ಕ್ಸ್ನಲ್ಲಿ ಒಂದು ಫೋರ್ ಮಾರ್ಕ್ಸ್ನಲ್ಲಿ ಒಂದು ಅಂದರೆ ಒಟ್ಟು ನಾಲ್ಕು ಪ್ರಶ್ನೆಗಳು ಎಂಟು ಅಂಕಗಳು ನಿಗದಿಪಡಿಸಲಾಗಿದೆ ಸೊ ತ್ರಿಭುಜದಲ್ಲಿ ನೋಡಬಹುದು ಮೂರು ಪ್ರಶ್ನೆಗಳು ಎಂಟು ಅಂಕಗಳು ಸೊ ಯಾವ್ಯಾವ ಪ್ರಶ್ನೆಗಳಿದ್ದಾವೆ ಅಂತಕ್ಕಂಥದ್ದು ಈ ನೀಲನಕ್ಷೆಯನ್ನು ನೋಡಬಹುದು ಇದೇ ಆಧಾರವಾಗಿ ಇಟ್ಟುಕೊಂಡು ಮುಂಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ರಚನೆಯಾಗುತ್ತದೆ ವಿದ್ಯಾರ್ಥಿಗಳಿಗೆ ತಾವು ಗಮನಿಸಬೇಕು ಯಾವುದೇ ಪಾಠಕ್ಕೆ ಅಧ್ಯಾಯಕ್ಕೆ ಇಂತಿಷ್ಟೇ ಅಂಕಗಳು ಎಂದು ನಿಗದಿಪಡಿಸಿಲ್ಲ ಥೀಮ್ ಆಧಾರಿತವಾಗಿ ವಿಷಯಾಂಶಗಳ ಆಧಾರಿತವಾಗಿ ನಮಗೆ ಆ ಒಂದು ಅಂಕಗಳು ನಿಗದಿಪಡಿಸಿದರೆ ಆ ಅಂಕದ ಪ್ರಕಾರ ಪ್ರಶ್ನೆ ಪತ್ರಿಕೆ ರಚನೆಯಾಗುತ್ತದೆ ಅಲ್ಲಿ ಕೆಲವೊಂದು ಅಧ್ಯಾಯದಲ್ಲಿ ಹೆಚ್ಚು ಕಡಿಮೆ ಅಂಕಗಳು ಬರಬಹುದು ಸೊ ಸಮಾಂತರ ಸ್ಟೇಡಿಯಲ್ಲಿ ಪ್ರಸ್ತುತವಾಗಿ ಬಂದಿರತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಂಟು ಅಂಕ ತ್ರಿಭುಜಗಳಲ್ಲಿ ಎಂಟು ಅಂಕ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ಏಳು ಅಂಕ ವೃತ್ತಗಳಲ್ಲಿ ನಾಲ್ಕು ಅಂಕ ಆ ವೃತ್ತಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಸ್ತೀರ್ಣಗಳು ಏನು ಪ್ರಮೆ ಅಧ್ಯಾಯ ಇದೆ ಅದರಲ್ಲಿ ಮೂರು ಅಂಕ ರಚನೆಗಳಲ್ಲಿ ಐದು ಅಂಕ ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ಐದು ಅಂಕ ವಾಸ್ತವ ಸಂಖ್ಯೆಯಲ್ಲಿ ನಾಲ್ಕು ಬಹುಪದೋಕ್ತಿಗಳಲ್ಲಿ ಆರು ವರ್ಗ ಸಮೀಕರಣದಲ್ಲಿ ಆರು ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ನಾಲ್ಕು ಅನ್ವಯದಲ್ಲಿ ನಾಲ್ಕು ಸಂಖ್ಯಾಶಾಸ್ತ್ರದಲ್ಲಿ ಆರು ಸಂಭವನೀತಿಯಲ್ಲಿ ಮೂರು ಮೇಲ್ಮೈ ವಿಸ್ತೃತನ ಫಲದಲ್ಲಿ ಏಳು ಹೀಗೆ ಒಟ್ಟಾರೆಯಾಗಿ ನಮಗೆ ಥೀಮ್ ಆಧಾರಿತವಾಗಿರತಕ್ಕಂಥ ಒಂದು ನೀಲನಕ್ಷೆ ಇರುತ್ತದೆ ಹಾಗಾಗಿ ಅಧ್ಯಾಯವಾರು ಯಾವುದೇ ನೀಲನಕ್ಷೆ ಇರುವುದಿಲ್ಲ ಅಂತಕ್ಕಂಥ ಅಂಶವನ್ನು ಗಮನಿಸಿಕೊಂಡು ವಿದ್ಯಾರ್ಥಿಗಳು ಈ ದಿಸೆಯಲ್ಲಿ ತಮ್ಮ ಅಧ್ಯಾಯವನ್ನು ಮಾಡಿದ್ದೇ ಆದರೆ ಗಣಿತ ವಿಷಯದಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳು ಪಡೆಯಬಹುದು ಧನ್ಯವಾದಗಳು